ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಾಕಷ್ಟು ಚರ್ಚೆ ನಡೀತಾ ಇದೆ ಏನ್ ಆಗ್ತಾ ಇದೆ ಅಲ್ಲಿ ಯಾಕೆ ಜಗದೀಶ್ ಶೆಟ್ಟರ್ ಅವ್ರನ್ನ ಈ ರೀತಿ ಹಿನ್ನಡೆ ಆಗ್ತಾ ಇದೆ ಈಗ ಮತ್ತೊಬ್ಬ ನಾಯಕನ ಹೆಸರು ಕೇಳಿ ಬರ್ತಾ ಇರುವಂತದ್ದು ವಿಜಯಪುರ ನಗರ ಶಾಸಕರಾಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಏನಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ನಿಂತುತ್ತಾ ಇದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಈ ಬಾರಿ ಬಹಳಷ್ಟು ಚರ್ಚೆ ನಡೀತಾ ಇದೆ ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಲೋಕಸಭೆ ಚುನಾವಣೆ ಏನೋ ಕಾವು ಜೋರಾಗ್ತಾ ಇದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದು ಬಿಗ್ಬೇಕು ಅಂತ ಮೂರು ಪಕ್ಷಗಳು ಸಾಕಷ್ಟು ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಇದೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಾಕಷ್ಟು ಚರ್ಚೆ ನಡೀತಾ ಇದೆ ಯಾರನ್ನ ಟಿಕೆಟ್ ಕೊಡಬೇಕು ಯಾರನ್ನ ಬಿಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ನಾಯಕರಿದ್ದಾರೆ ಬಟ್ ಜಗದೀಶ್ ಶೆಟ್ಟರ್ ಅವ್ರನ್ನ ರೆಫರ್ ಮಾಡಿರುವಂಥ ನಾಯಕರು ಇದೀಗ ಜಗದೀಶ್ ಶೆಟ್ರು ಅವರು ಇದೇ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನುವಂಥ ಕೆಲವೊಂದಿಟ್ಟು ಊವಾಪೂವಗಳು ಇನ್ನು ರಾಜ್ಯದ ನಾಯಕರು ಹೈಕಮಾಂಡ್ ನಾಯಕರು ಕೂಡ ಒಂದಿಷ್ಟು ಲಿಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಬಟ್ ಏನಾಗ್ತಾ ಇದೆ ಏನೋ ವಿಧಾನಸಭೆ ಚುನಾವಣೆಯಲ್ಲಿ ಯಾವಾಗ ಟಿಕೆಟ್ ಸಿಗಲಿಲ್ಲ ಅಂತ ಕಾಂಗ್ರೆಸ್ಗೆ ಬಂದಿರುವಂಥ ಜಗದೀಶ್ ಶೆಟ್ರು ಅವರು ಮತ್ತೆ ಎಂ ಪಿ ಟಿಕೆಟ್ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಸರ್ಕಾರದ ವಿರುದ್ಧ ಬಿ ಜೆ ಪಿಯ ಪಕ್ಷಕ್ಕೆ ಬಂದಿದ್ದಾರೆ ಬಟ್ ಏನಾಗ್ತಾ ಇದೆ ಅಲ್ಲಿ ಯಾಕೆ ಜಗದೀಶ್ ಶೆಟ್ಟರ್ ಅವ್ರನ್ನ ಈ ರೀತಿ ಹಿನ್ನಡೆ ಆಗ್ತಾ ಇದೆ ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿರುವಂಥ ಬಿ ಜೆ ಪಿ ಕಾರ್ಯಕರ್ತರೆ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಈ ಕ್ಷೇತ್ರಕ್ಕೆ ಬೇಡ ಭಾಳಷ್ಟು ವಿರೋಧಗಳು ಕೂಡ ಕೇಳಿ ಬರ್ತಾ ಇದೆ ಈಗ ಮತ್ತೊಬ್ಬ ನಾಯಕನ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಅದು ವಿಜಯಪುರ ನಗರ ಶಾಸಕರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಅಂತಾನೆ ಹೆಸರುವಾಸಿಯಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಇದೀಗ ಬಿ ಜೆ ಪಿಯ ಕೆಲವೊಂದಿಟ್ಟು ನಾಯಕರು ಹೈಕಮಾಂಡ್ಗೆ ರೆಫರ್ ಮಾಡಿದ್ದಾರೆ ಅನ್ನುವಂಥ ಕೆಲವೊಂದಿಟ್ಟು ಊವಾಪೋಹಗಳು ಕೇಳಿ ಬರ್ತಾ ಇದೆ ಯಾಕೆ ಬಸನಗೌಡ ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಅಂತಂದರೆ ಪಂಚಮಸಾಲಿ ಸಮುದಾಯದ ಮತದಾರ ಪ್ರಭುಗಳು ತುಂಬ ಜಾಸ್ತಿ ಇರೋ ಕಾರಣದಿಂದಾಗಿ ಯಾಕಂದರೆ ಜಗದೀಶ್ ಶೆಟ್ಟರ್ ಅವರು ಒಂದು ಕಡೆ ಲಿಂಗಾಯತ ಸಮುದಾಯದವರು ಲಿಂಗಾಯತ ಸಮುದಾಯದ ಜನ ಅಲ್ಲೇ ಒಂದಿಷ್ಟು ಮತದಾರರು ಕಮ್ಮಿ ಇದ್ದಾರೆ ಇನ್ನು ಪಂಚಮಸಾಲಿ ಸಮುದಾಯ ತುಂಬ ಜಾಸ್ತಿ ಇರೋ ಕಾರಣದಿಂದಾಗಿ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳಕರ್ ಅವರ ಮಗ ರುಣಾಲ್ ಅವರ ಹೆಬ್ಬಾಳಕರವರ ವಿರುದ್ಧ ಗೆದ್ದು ಬೀಗ್ತಾರೆ ಯಾಕಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ತನ್ನದೇ ಆದಂಥ ಒಂದಿಷ್ಟು ಸ್ಟ್ರಾಟಜಿಗಳನ್ನು ಇಟ್ಕೊಂಡು ರಾಜ್ಯ ರಾಜಕಾರಣದಲ್ಲಿ ರಾಜಕೀಯನ ಮಾಡ್ತಾ ಇರುವಂಥದ್ದು ಯಾಕಂದರೆ ವಾಜಪೇಯಿ ಕಾಲದಲ್ಲಿ ಅವರು ಸಚಿವರಾಗಿರುವಂಥ ನಾಯಕರು ಅಂತಹ ನಾಯಕರನ್ನು ನಾವು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನಾವು ಕಣಕ್ಕಿಳಿಸಿದ್ರೆ ಬಿ ಜೆ ಪಿ ಪಕ್ಷ ಗೆದ್ದು ಬೀಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಒಂದು ಟಿಕೆಟ್ ಫೈನಲ್ ಆಗುತ್ತೆ ಹೈಕಮಾಂಡ್ ನಾಯಕರು ಯಾರನ್ನು ಇಳಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಕೂಡ ನಡೀತಾ ಇದೆ ಯಾಕಂದರೆ ಕಾಂಗ್ರೆಸ್ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಯಾಕಂದರೆ ಅವರು ಕೂಡ ಪಂಚಮಸಾಲಿ ಸಮುದಾಯದಲ್ಲಿ ಒಂದಿಷ್ಟು ಬರುವ ಕಾರಣದಿಂದಾಗಿ ಅವರು ಮತದಾರರನ್ನು ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಏನಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬೀಳುತ್ತೆ ಯಾಕಂದರೆ ಈಗಾಗಲೇ ನಾವು ನೋಡ್ತಾ ಇರೋದು ಹಾಗೆ ವಿಜಯಪುರ ನಗರದಲ್ಲಿ ಆಗಿರ್ಬೋದು ಎಲ್ಲೇ ಹೋದರೂ ಕೂಡ ಬಸವನಗೌಡ ಪಾಟೀಲ್ ಅವರ ಒಂದಿಷ್ಟು ರಾಜಕೀಯ ನಡೆನೋ ನೋಡ್ತಾ ಹೋದಾಗ ಬಹಳ ಅರ್ಥಭರಿತವಾದಂಥ ರಾಜಕೀಯ ಅವ್ರದ್ದು ಮಾತಾಡುವಂಥ ಶೈಲಿಗಳಲ್ಲ ಆಗಿರ್ಬೋದು ಏನೋ ರಾಜಕೀಯ ನಾಯಕರನ್ನು ಒಂದು ಕಡೆ ಟೀಕೆ ಮಾಡೋದಾಗಿರ್ಬೋದು ಯಾಕಂದರೆ ಈಗಾಗಲೇ ಅವರು ಕೂಡ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಪಕ್ಷದಲ್ಲಿ ಇದ್ದುಕೊಂಡು ತಮ್ಮದೇ ನಾಯಕರನ್ನು ಹಾಡಿ ಹೊಗಳಿದವರು ಅದ್ರ ಜೊತೆಗೆ ತಿದ್ದಿ ಬುದ್ಧಿ ಹೇಳಿದಂಥ ನಾಯಕರು ಅಂತಂದರೆ ಬಸವನಗೌಡ ಪಾಟೀಲ್ ಎತ್ನಾಳ ಅಂದರೆ ನೇರ ನೇರವಾಗಿ ಏನು ಇದ್ದಿದ್ದು ಇದ್ದಂಗೆ ಹೇಳುವಂಥ ನಾಯಕ ಅಂತಂದರೆ ಬಸವನಗೌಡ ಪಾಟೀಲ್ ಎತ್ನಾಳ ಹಾಗಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಅವರನ್ನು ಕಣಕ್ಕಿಳಿಸಿದ್ರೆ ಅವ್ರು ಗೆದ್ದು ಬಿಕ್ತಾರೆ ಅವರು ಗೆದ್ದೇ ಗೆಲ್ಲಿಸ್ತಾರೆ ಅಲ್ಲಿರುವಂಥ ಕಾರ್ಯಕರ್ತರು ನಾವು ಗೆದ್ದು ತರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಹಾಗಾದರೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ಅಲ್ಲಿ ಕಾದು ನೋಡಬೇಕು ಈತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ರುಣಾಲ್ ಹೆಬ್ಬಾಳ್ಕರ್ ಏನಾಗ್ತಾರೆ ಮತ್ತೊಂದು ಕಡೆ ಈ ಕಡೆ ಚಿಕ್ಕಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನಂದರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ನಿಂತುತ್ತಾ ಇದ್ದಾರೆ ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ಹೊಸ ಮುಖಗಳು ಮತ್ತೊಂದು ಕಡೆ ಹಳೆ ಮುಖಗಳನ್ನು ಕೂಡ ಬರ್ತಾ ಇರುವ ಕಾರಣದಿಂದಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಈ ಬಾರಿ ಭಾಳಷ್ಟು ಚರ್ಚೆ ನಡೀತಾ ಇದೆ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವ್ರನ್ನ ಕೊಡ್ತಾರೋ ಅಥವಾ ಇಲ್ಲ ಬಸನ್ಗೌಡ ಪಾಟೀಲ್ ಅವ್ರನ್ನ ಕೊಡ್ತಾರೋ ಇಲ್ಲಿ ಕಾದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ